ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹರಿಯುವ ಪ್ರಮುಖ ಭಾರತೀಯ ನದಿಗಳಲ್ಲಿ ಒಂದಾಗಿದೆ. ಕಾವೇರಿ ನದಿಯು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುವ ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿಯಲ್ಲಿ ಸರಾಸರಿ ಸಮುದ್ರ ಮಟ್ಟದಿಂದ 1341 ಮೀ ಎತ್ತರದಲ್ಲಿ ಉಗಮಿಸುತ್ತದೆ ಮತ್ತು ಬಂಗಾಳ ಕೊಲ್ಲಿಗೆ ಹೊರಡುವ ಮೊದಲು ಸುಮಾರು 800 ಕಿಮೀ ಹರಿಯುತ್ತದೆ. ಇದು ಮಯಿಲಾಡುತುರೈ ಜಿಲ್ಲೆಯ ಪೂಂಪುಹಾರ್ನಲ್ಲಿ ಸಮುದ್ರವನ್ನು ತಲುಪುತ್ತದೆ. ಇದು ದಕ್ಷಿಣ ಭಾರತದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನಂತರ ಮೂರನೇ ಅತಿದೊಡ್ಡ ನದಿಯಾಗಿದೆ ಮತ್ತು ತಮಿಳುನಾಡು ರಾಜ್ಯದಲ್ಲಿ ದೊಡ್ಡದಾಗಿದೆ. ಇದು ತನ್ನ ಹಾದಿಯಲ್ಲಿ ರಾಜ್ಯವನ್ನು ಉತ್ತರ ಮತ್ತು ದಕ್ಷಿಣಕ್ಕೆ ವಿಭಜಿಸುತ್ತದೆ. ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ನದಿಯನ್ನು ಪೊನ್ನಿ ಚಿನ್ನದ ತಾಯಿ, ಇದು ನಿಕ್ಷೇಪಿಸುವ ಸೂಕ್ಷ್ಮವಾದ ಹೂಳು ಉಲ್ಲೇಖಿಸಿ ಎಂದು ಕರೆಯುತ್ತಾರೆ. ಕಾವೇರಿಯು ದಕ್ಷಿಣ ಭಾರತದ ಜನರಿಗೆ ಪವಿತ್ರ ನದಿಯಾಗಿದೆ ಮತ್ತು ಇದನ್ನು ಕಾವೇರಿಯಮ್ಮ, ಕಾವೇರಿ ತಾಯಿ ಎಂದು ಪೂಜಿಸಲಾಗುತ್ತದೆ. ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ ಬಳಿ ಸೇರಿ. ಭಾರತದ 7 ಪವಿತ್ರ ನದಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. 8 ಇದನ್ನು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಕೃಷಿಗಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಕಾವೇರಿ ಜಲಾನಯನ ಪ್ರದೇಶದ ಜಲಾನಯನ ಪ್ರದೇಶವು ಹಾರಂಗಿ, ಹೇಮಾವತಿ, ಕಬಿನಿ, ಭವಾನಿ, ಲಕ್ಷ್ಮಣ ತೀರ್ಥ, ನಯನ್ ಮತ್ತು ಅರ್ಕಾವತಿ ಸೇರಿದಂತೆ ಅನೇಕ ಉಪನದಿಗಳೊಂದಿಗೆ 81,155 ಚದರ ಕಿಲೋಮೀಟರ್, 31,334 ಚದರ ಮೈಲಿ ಎಂದು ಅಂದಾಜಿಸಲಾಗಿದೆ. ನದಿ ಜಲಾನಯನ ಪ್ರದೇಶವು 3 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶವನ್ನು ಈ ಕೆಳಗಿನಂತೆ ಒಳಗೊಂಡಿದೆ. ತಮಿಳುನಾಡು 43,868 ಚದರ ಕಿಲೋಮೀಟರ್, 16,938 ಚದರ ಮೈಲಿ. ಕರ್ನಾಟಕ 34,273 ಚದರ ಕಿಲೋಮೀಟರ್, 13,233 ಚದರ ಮೈಲಿ. ಕೇರಳ 2,866 ಚದರ ಕಿಲೋಮೀಟರ್, 1,107 ಚದರ ಮೈಲಿ ಮತ್ತು ಪುದುಚೇರಿ 148 ಚದರ ಕಿಲೋಮೀಟರ್, 57 ಚದರ ಮೈಲಿ. 9 ಚಾಮರಾಜನಗರ ಜಿಲ್ಲೆಯಲ್ಲಿ ಇದು ಶಿವನ ಸಮುದ್ರ ದ್ವೀಪವನ್ನು ರೂಪಿಸುತ್ತದೆ. ಅದರ ಎರಡೂ ಬದಿಯಲ್ಲಿ ಸುಮಾರು 100 ಮೀಟರ್ 330 ಅಡಿ ಕೆಳಗೆ ಇಳಿಯುವ ರಮಣೀಯ ಶಿವನ ಸಮುದ್ರ ಜಲಪಾತಗಳಿವೆ. 10 ಈ ನದಿಯು ವಿಸ್ತಾರವಾದ ನೀರಾವರಿ ವ್ಯವಸ್ಥೆಗೆ ಮತ್ತು ಜಲವಿದ್ಯುತ್ ಶಕ್ತಿಗೆ ಮೂಲವಾಗಿದೆ. 11 ನದಿಯು ಶತಮಾನಗಳಿಂದ ನೀರಾವರಿ ಕೃಷಿಯನ್ನು ಬೆಂಬಲಿಸಿದೆ ಮತ್ತು ದಕ್ಷಿಣ ಭಾರತದ ಪ್ರಾಚೀನ ಸಾಮ್ರಾಜ್ಯಗಳು ಮತ್ತು ಆಧುನಿಕ ನಗರಗಳ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನದಿಯ ನೀರಿನ ಪ್ರವೇಶವು ದಶಕಗಳಿಂದ ಭಾರತದ ರಾಜ್ಯಗಳನ್ನು ಪರಸ್ಪರ ವಿರುದ್ಧವಾಗಿ ನಿಲ್ಲಿಸಿದೆ. ಇದು ತಮಿಳು ಸಂಗಮ್ ಸಾಹಿತ್ಯದಲ್ಲಿ ಹೇರಳವಾಗಿ ವಿವರಿಸಲ್ಪಟ್ಟಿದೆ ಮತ್ತು ಹಿಂದೂ ಧರ್ಮದಲ್ಲಿ ಬಹಳ ಗೌರವದಿಂದ ನಡೆಯುತ್ತದೆ.